ಒಂದೇ ತೆಂಗಿನ ಮರದಲ್ಲಿ 20ಕ್ಕೂ ಹೆಚ್ಚು ತೆಂಗಿನ ಮರಗಳು ಕವಲೊಡೆದಿವೆ. ಹೌದು, ತುಮಕೂರು ಜಿಲ್ಲೆ ಮಲ್ಲದೇವರ ಹಳ್ಳಿಯ ತೋಟವೊಂದರಲ್ಲಿ ಅಚ್ಚರಿಯ ಮರ ಇದೆ. ಭೂಮಿಯಿಂದ ಸುಮಾರು 30 ಅಡಿ ಎತ್ತರದಲ್ಲಿ ತೆಂಗಿನ ಮರಗಳು ಕವಲೊಡೆದಿವೆ. ಈ ವಿಶೇಷ ಮರಕ್ಕೆ ಮಾಲೀಕ ರಂಗಪ್ಪ ಪ್ರತಿನಿತ್ಯ ಪೂಜೆ ಮಾಡುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅಳ್ವೇಕೋಳಿ ದುರ್ಗಾ ಪರಮೇಶ್ವರಿ ಜಾತ್ರೆ ಸಂಪನ್ನಗೊಂಡಿದೆ. ಸಾವಿರಾರು ಭಕ್ತ ಸಮೂಹದ ನಡುವೆ ಅದ್ದೂರಿ ಮೆರವಣಿಗೆಯಲ್ಲಿ ಮಾರಿಯನ್ನ ವಿಸರ್ಜನೆ ಮಾಡಲಾಯಿತು. ಸಾವಿನಲ್ಲೂ ಶಾಲಾ ಶಿಕ್ಷಕ ಸಾರ್ಥಕತೆ ಮೆರೆದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲದ ಜೋಡಿಕಾರಪುರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಧುರನ ಹೊಸಹಳ್ಳಿ ಗ್ರಾಮದ 47 ವರ್ಷದ ಶಿಕ್ಷಕ ಎಸ್ ರಾಜಣ್ಣ ಹೃದಯ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಪಘಾತದಿಂದ ಸಾವನ್ನಪ್ಪಿದ್ರು ತಮ್ಮ ನೇತ್ರಗಳನ್ನು ದಾನ ಮಾಡುವ ಮೂಲಕ ಸಾವಲ್ಲು ಸಾರ್ಥಕತೆ ಮೆರೆದಿದ್ದಾರೆ. ಕನ್ನಡ ಚಿತ್ರರಂಗದ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಉದ್ಘಾಟನೆಗೆ ಸಮಯ ಕೂಡಿ ಬಂದಿದೆ. ಈ ಸಂಭ್ರಮದ ಕ್ಷಣಕ್ಕಾಗಿ ವಿಷ್ಣುದಾದ ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ಹಲವು ವರ್ಷಗಳಿಂದಲೂ ಕಾದಿದ್ರು. ಈಗ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ. ಜನವರಿ 29ರಂದು ಮೈಸೂರಲ್ಲಿ ವಿಷ್ಣು ಸ್ಮಾರಕ ಉದ್ಘಾಟನೆ ಆಗಲಿದೆ ಅಂತ ಹೇಳಿದರು. ಇವತ್ತು ತಮ್ಮೆಲ್ಲರ ಜೊತೆಯಲ್ಲಿ ಒಂದು ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಇದೇ ತಿಂಗಳು 29ನೇ ತಾರೀಕು ಭಾನುವಾರ ಅಪ್ಪ ಅವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೈಸೂರಲ್ಲಿ ಸಂಪೂರ್ಣಗೊಂಡಿರೋ ಸ್ಮಾರಕದ ಉದ್ಘಾಟನೆ ನಡೆಯಲಿದೆ. ಈಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ತಾವು ಈ ಒಂದು ಸಮಾರಂಭಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. ತಾವೆಲ್ಲರೂ ಅಭಿಮಾನಿಗಳು ಇಷ್ಟು ವರ್ಷ ಕಾದಿದ್ದೀರಿ. ಇವತ್ತು ಈ ಒಂದು ಸಂತೋಷದ ಸುದ್ದಿಯನ್ನು ತಾವೆಲ್ಲರೂ ಕೇಳ್ತಿದ್ದೀರಿ. ತಾವೆಲ್ಲರೂ ರೇಸ್ಕೋಸ್ ರಸ್ತೆಗೆ ರೆಬಲ್ ಸ್ಟಾರ್ ಅಂಬರೀಷ್ ಹೆಸರಿಡುವಂತೆ ಬಿಬಿಎಂಪಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ಮನವಿ ಮಾಡಿದ್ದಾರೆ. ಅಂಬರೀಷ್ ಅವರು ಕುದುರೆ ರೇಸ್ ಬಗ್ಗೆ ಆಸಕ್ತಿ ಹೊಂದಿದ್ರು, ಆಗಾಗ ರೇಸ್ ನೋಡೋಕೆ ಹೋಗ್ತಿದ್ರು. ಇವತ್ತು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ.